ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಏರ್ಪಡಿಸಲಾಗಿತ್ತು. ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಸ್ಮಾರ್ಟ್ ಸಿಟಿ, ಬರ ನಿರ್ವಹಣೆ ಮತ್ತು ಜಿಲ್ಲಾ ಪಂಚಾಯತ್ನ ವಿವಿಧ ಯೋಜನೆಗಳು, ನಿನ್ನೆ ನಡೆದಿರುವಂತಹ ಅತ್ಯಾಚಾರ ಪ್ರಕರಣ, ಕಲಬುರಗಿ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ ಹಾಗೂ ನಗರದಲ್ಲಿನ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು, ಸ್ಮಾರ್ಟ್ ಸಿಟಿ ಎಂಡಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ, ಎಸ್ಪಿ ಅಶೋಕ್ ಕೆವಿ ಸೇರಿದಂತೆ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಈಗಾಗಲೇ ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ವರದಿಯನ್ನು ಸಲ್ಲಿಸಿದ್ದೇವೆ. ಈಗ ಮತ್ತೊಂದು ವರದಿ ಲೇಟೆಸ್ಟ್ ಆಗಿರ್ತಕ್ಕಂಥದ್ದು ಒಂದು 20-25 ತಾಲೂಕುಗಳನ್ನು ಬಿಟ್ಟರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಆಗಿದೆ ಈಗಾಗಲೇ. ಇದು ಇನ್ನೂ ಬರ್ತಾ ಸಮ್ಮರು ಬೇಸಿಗೆ ಬರ್ತಾ ಸ್ವಲ್ಪ ಇನ್ನೂ ಹೆಚ್ಚು ತೊಂದರೆ ಆಗೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆಲ್ಲ ಸರ್ಕಾರ ಕುಡಿಯೋ ನೀರಿಗಾಗಲಿ, ಜಾನುವಾರುಗಳಿಗೆ ಮೇವಿಗಾಗಲಿ ಇದಕ್ಕೆಲ್ಲ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಪ್ರತಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಸರ್ಕಾರ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಅದಕ್ಕೇನು ಸಹಕಾರ ಬೇಕು, ಅದಕ್ಕೆ ಹಣ ಬೇಕು, ಅದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಅವರ ಪಿ ಡಿ ಅಕೌಂಟಿಗೆ ಸಾಕಷ್ಟು ಹಣವನ್ನು ಇಟ್ಟಿದ್ದೇವೆ. ಅದು ಅವರವರ ಹಂತದಲ್ಲಿ, ಉದಾಹರಣೆಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಎಷ್ಟು 19 ಎಲ್ಲೋದ್ರು ಅವರು 1,00,000 ರೂಪಾಯಿಯನ್ನು ನಾವು ಪಿ ಡಿ ಅಕೌಂಟಲ್ಲಿ ಇಟ್ಟಿದ್ದೇವೆ. ಒಟ್ಟು ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಸುಮಾರು 400-500 ಕೋಟಿ ರೂಪಾಯಿ ಪಿ ಡಿ ಅಕೌಂಟ್ಸಲ್ಲಿ ಡಿ ಸಿಗಳ ಜೊತೆಯಲ್ಲಿ ಇಟ್ಟಿದ್ದೇವೆ. ಅವರು ಅದಕ್ಕೆ ಇಮಿಡಿಯೇಟಾಗಿ ಎಷ್ಟು ಪಿ ಡಿ ಅಕೌಂಟ್, 19 ಕೋಟಿ ನಮ್ಮ ಅಕೌಂಟಲ್ಲಿ ಇದೆ ಪಿ ಡಿ ಅಕೌಂಟ್ ಜಿಲ್ಲಾಧಿಕಾರಿಗಳು. ಅದಕ್ಕೆ ಅವರು ಪ್ರತಿ ತಾಲೂಕಿನಲ್ಲೂ ಏನು ಅಸೆಸ್ಮೆಂಟ್ ಮಾಡಿಕೊಂಡು ಅವರಿಂದ ತಾಲೂಕು ವರದಿಗಳು ತಗೊಂಡು ಅದಕ್ಕೆ ಅವರು ಆ ಹಣ ಖರ್ಚು ಮಾಡ್ತಾರೆ, ಕುಡಿಯೋ ನೀರಿಗೆ, ಮೇವಿಗೆ ಮತ್ತು ಕಾಮಗಾರಿಗಳಿಗೆ ಇದಕ್ಕೆಲ್ಲ ಆ ಹಣನ ಖರ್ಚು ಮಾಡಿಕೊಳ್ಳೋದಕ್ಕೆ, ಅವರಿಗೆ ಗೋಶಾಲೆಗೆ ಇದಕ್ಕೆಲ್ಲ ಹಣ ಖರ್ಚು ಮಾಡಿಕೊಳ್ಳೋದಕ್ಕೆ ಆ ಹಣ ಇಟ್ಟಿದ್ದೇವೆ. ಅದಕ್ಕೆ ಖರ್ಚು ಮಾಡಿಕೊಳ್ಳಿ ಅಂತ ಸೂಚನೆಯೂ ಕೂಡ ಕೊಟ್ಟಾಗಿದೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯ ಕಲ್ಲಹಳ್ಳಿ ಗ್ರಾಮದ ಬಳಿ ಟ್ರ್ಯಾಕ್ಟರ್ ಮೂಲಕ ಒಣಮೇವು ಸಾಗಿಸುತ್ತಿದ್ದ ವೇಳೆ ವಿದ್ಯುತ್ ಕಂಬದ ವೈರ್ ತಗುಲಿ ಬೆಂಕಿ ಕಾಣಿಸಿಕೊಂಡಿತು. ಅದೃಷ್ಟವಶಾತ್ ಭಾರಿ ಅನಾಹುತ ಕೈ ತಪ್ಪಿದೆ. ಕಲ್ಲಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದ ಜಾನುವಾರುಗಳಿಗೆ ಮೇವು ಸಾಗಿಸುತ್ತಿದ್ದ ವೇಳೆ ವಿದ್ಯುತ್ ಕಂಬದ ವೈರ್ ತಗುಲಿ ಬೆಂಕಿ ಕಾಣಿಸಿಕೊಂಡಿತು. ಅಪಾರ ಪ್ರಮಾಣದ ಜೋಳದ ಒಣಮೇವು ಹೊತ್ತಿ ಉರಿದಿದೆ. ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಮೇವಿನ ರಕ್ಷಣೆಗೆ ಚಾಲಕನು ಹರಸಾಹಸ ಪಟ್ಟಿದ್ದಾನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಎತ್ತಲ್ಲ ಹೋದ್ರ ಸಟ್ಟು ಹೋದ್ರ ಎತ್ತರ ಕೊಯ್ದು ಬಿಡ್ರಿ ಅಗ್ಗನ. ಏ ನಾನು ಜಗ್ಗಲ್ಲಪ್ಪ, ನನ್ನ ಕೈ ನೋಯತ್ ಮರೆ. ಟ್ರಾಯ್ ಬಿಸಿಲ್ಲ ಮರೆ, ಟ್ರಾಯ್ ಬಿಸಿಲ್ಲ.
ಸಮರ್ಪಕ ವಿದ್ಯುತ್ ಪೂರೈಕೆ ಆಗದ ಕಾರಣ ಜಮೀನಿನಲ್ಲಿನ ಬೆಳೆಗಳು ಒಣಗುತ್ತಿದ್ದು ರೈತರು ಪರದಾಡುವ ಸ್ಥಿತಿ ಎದುರಾಗಿದೆ. ಆದ ಕಾರಣ ಸಮರ್ಪಕ ವಿದ್ಯುತ್ ಪೂರೈಸುವಂತೆ ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ರೈತರು ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೇವಲ ಒಂದೆರಡು ಗಂಟೆಗಳು ಮಾತ್ರ ವಿದ್ಯುತ್ ನೀಡಲಾಗುತ್ತದೆ, ಇದರಿಂದಾಗಿ ಬೆಳೆಗಳು ಒಣಗುತ್ತದೆ. ಮೊದಲೇ ಸಂಕಷ್ಟದಲ್ಲಿದ್ದೇವೆ, ಇಂತಹ ಸಂದರ್ಭದಲ್ಲಿ ಸರ್ಕಾರ ವಿದ್ಯುತ್ ನೀಡದೆ ನಮಗೆ ಅನ್ಯಾಯ ಮಾಡಿದೆ, ಹಾಗಾಗಿ ಸಮರ್ಪಕ ವಿದ್ಯುತ್ ನೀಡಬೇಕು ಎಂದು ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರೈತರಿಗೆ 2 ಲಕ್ಷ ಕೊಡು ಅಂದ್ರಂತೆ. ಇಷ್ಟ ದಿನ ರೈತ ಅದನ್ನ ವಸೂಲಿ ಮಾಡ್ಕೊಂಡ ಜೀವನ ಮಾಡ್ತಾರ ಇವ್ರ. 2 ಲಕ್ಷ ಕೊಡ್ಬೇಕಂತ ರೈತರು ದುಡ್ಡು ಎತ್ಕೊಂಡು ಇಷ್ಟ ದಿನ ರೈತರದ ತಿಂತಾ ಇದೀರ ನೀವು ದುಡ್ಡು ತಗೊಂಡ. ದಾಬಸ್ಪೇಟೆ ಬಳಿ ಅಂತರ್ ಜಿಲ್ಲಾ ಮನೆಗಳ್ಳತನ ಮಾಡುವ ಕಳ್ಳರನ್ನ ಕೊರಟಗೆರೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ದಾಬಸ್ಪೇಟೆಯ ಅಂಡರ್ಪಾಸ್ನಲ್ಲಿ KA18Z2884 ನಂಬರ್ನ ಬುಲೆರೋ ವಾಹನದಲ್ಲಿ ತೆರಳುತ್ತಿದ್ದ 4 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕೊರಟಗೆರೆ ಪಿಎಸ್ಐ ಚೇತನ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಬಂಧಿತ ಆರೋಪಿಗಳಿಂದ 5 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಜಾಕೀರ್ ಹುಸೇನ್ ಮೊಹಲ್ಲಾದಲ್ಲಿ ಚರಂಡಿ ಶುಚಿತ್ವ ಕೊರತೆಯಿಂದ ಮಕ್ಕಳಲ್ಲಿ ಜ್ವರದ ಪ್ರಕರಣ ಹೆಚ್ಚಾಗುತ್ತಿದ್ದು ಜ್ವರದಿಂದ ಬಳಲುತ್ತಿದ್ದ 8 ತಿಂಗಳ ಮಗು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ. ನಗರದ ವಾರ್ಡ್ಗಳಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಸುಮಾರು 15-20 ಜನ ಮಕ್ಕಳಲ್ಲಿ ಜ್ವರ ಕಾಣಿಸಿಕೊಂಡಿರುವುದು ಪೋಷಕರಲ್ಲಿ ಆತಂಕ ಸೃಷ್ಟಿಸಿದೆ. ಇನ್ನು ಜಾಕೀರ್ ಹುಸೇನ್ ಮೊಹಲ್ಲಾದಲ್ಲಿನ 8 ತಿಂಗಳ ಮಗುವಿನಲ್ಲಿ ಜ್ವರ ಕಾಣಿಸಿಕೊಂಡಿದ್ದು ಬೆಂಗಳೂರು ಹಾಗೂ ಕೋಲಾರದಲ್ಲಿ ಚಿಕಿತ್ಸೆ ಕೊಡಿಸಿದರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದ್ದು ಡೆಂಗ್ಯೂ ಜ್ವರದಿಂದ ಮಗು ಸಾವನ್ನಪ್ಪಿದೆ ಎಂದು ಪೋಷಕರು ಆರೋಪಿಸುತ್ತಿದ್ದಾರೆ. ಈ ಕುರಿತು ಆರೋಗ್ಯ ಅಧಿಕಾರಿ ಬಳಿ ವಿಚಾರಿಸಿದರೆ ಮಗು ಸಾವಿನ ವಿಚಾರ ತಿಳಿದಿಲ್ಲ ಎಂದು ಉತ್ತರಿಸಿದ್ದಾರೆ. ನಮ್ಮ ಮನೆಯಲ್ಲಿ 3 ಜನ ಡೆಂಗ್ಯೂ ಜ್ವರ ಏರಿಯಾದಲ್ಲೆಲ್ಲ 10 ದಿವಸದಿಂದ ಹೇಳ್ತಾ ಇದ್ದಾರೆ. ಗುಂಡ್ಲುಪೇಟೆಯ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯು ಕಳೆದ 5 ತಿಂಗಳ ಅವಧಿಯಲ್ಲಿ ವಿವಿಧ ಪ್ರಕರಣಗಳಲ್ಲಿ 55,000 ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಂಡಿದ್ದರು. ಸುಮಾರು 150 ಲೀಟರ್ಗೂ ಹೆಚ್ಚು ಮದ್ಯವನ್ನು ಗುಂಡ್ಲುಪೇಟೆ ವೃತ್ತ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ನಾಶಪಡಿಸಲಾಯಿತು. ಗುಂಡ್ಲುಪೇಟೆ ಪೊಲೀಸ್ ಮತ್ತು ಅಬಕಾರಿ ಇಲಾಖೆಯಲ್ಲಿನ 29 ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ವಿವಿಧ ಬ್ರ್ಯಾಂಡ್ಗಳ 150 ಲೀಟರ್ಗೂ ಹೆಚ್ಚು ಮದ್ಯವನ್ನು
ಚಾಮರಾಜನಗರ ಅಬಕಾರಿ ಉಪ ಅಧೀಕ್ಷಕ ಎಂಡಿ ಮೋಹನ್ ಕುಮಾರ್ ಮತ್ತು ಗುಂಡ್ಲುಪೇಟೆ ಅಬಕಾರಿ ನಿರೀಕ್ಷಕ ತನ್ವೀರ್ ಮತ್ತು ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ಗುಂಡ್ಲುಪೇಟೆ ವೃತ್ತ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಮದ್ಯವನ್ನು ನಾಶಪಡಿಸಲಾಯಿತು. ಇತ್ತೀಚೆಗೆ ಗ್ರಾಮಾಂತರ ಪ್ರದೇಶಗಳಿಗೆ ಮಾರಾಟ ಮಾಡಲು ಸಾಗಿಸಲಾಗ್ತಿದ್ದ ಮದ್ಯದ ಬಾಟಲಿ ಮತ್ತು ಪೌಚ್ಗಳನ್ನು ವಶಕ್ಕೆ ಪಡೆದು ಮೊಕದ್ದಮೆಯನ್ನು ದಾಖಲು ಮಾಡಿಕೊಂಡರು. ಅದು ಭಾಗೀರಥಿ ಹತ್ರ ಇದು ಮಾಡ್ಕೊಳ್ಳಿ. ಅಲ್ಲ ಹಾಕಿದೀವಿ, ನಾವು ಗ್ರೂಪ್ ಅಲ್ಲಿ ಕಳಿಸ್ತೀವಿ. ಪೆನ್ ಕೊಡಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ವಲಯದ ಅಬಕಾರಿ ನಿರೀಕ್ಷಕರ ಕಚೇರಿಯಲ್ಲಿ ಗುಂಡ್ಲುಪೇಟೆ ವಲಯ ವ್ಯಾಪ್ತಿಯಲ್ಲಿ ಪೊಲೀಸ್ ಹಾಗೂ ಅಬಕಾರಿ ಇಲಾಖೆ ದಾಖಲಿಸಿದ ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ವಶಪಡಿಸಿಕೊಂಡಂತಹ ಮದ್ಯವನ್ನು ಈ ದಿನ ಮಾನ್ಯ ಅಬಕಾರಿ ಉಪಾಯುಕ್ತರು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಇವರ ಆದೇಶದಂತೆ ಈ ದಿನದಂದು ಅಬಕಾರಿ ನಿರೀಕ್ಷಕರ ಕಚೇರಿ ಗುಂಡ್ಲುಪೇಟೆ ವಲಯದ ಆವರಣದಲ್ಲಿ ಮದ್ಯ ನಾಶ ಪ್ರಕ್ರಿಯೆಯನ್ನು ನಡೆಸುತ್ತಿದ್ದೇವೆ. ಈ ಒಂದು ಪ್ರಕ್ರಿಯೆಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು, ಕೆಎಸ್ಬಿಎಸ್ಎಲ್ನ ಅಧಿಕಾರಿಗಳು ಹಾಗೂ ಪತ್ರಕರ್ತರ ಸಮ್ಮುಖ ಹಾಗೂ ಅಬಕಾರಿ ಇಲಾಖೆಯ ಸಿಬ್ಬಂದಿ ಸಮ್ಮುಖದಲ್ಲಿ ಈ ನಾಶ ಪ್ರಕ್ರಿಯೆಯನ್ನು ಮಾಡಲಾಗುತ್ತಿದೆ. ಸುಮಾರು 29 ಪ್ರಕರಣಗಳಲ್ಲಿ 126.89 ಲೀಟರ್ ಮದ್ಯ ಹಾಗೂ 13.500 ಲೀಟರ್ ಬಿಯರ್ ಅನ್ನು ಈಗ ನಾಶಪಡಿಸಲಾಗುತ್ತಿದ್ದು ಇದರ ಒಟ್ಟು ಮೌಲ್ಯ ಸುಮಾರು 55,000 ರೂಪಾಯಿಗಳಾಗುತ್ತದೆ. ಗುಂಡ್ಲುಪೇಟೆಯಲ್ಲಿ ಇಂದಿನಿಂದ ನಡೆಯಬೇಕಾಗಿದ್ದ ದಸರಾ ಆಚರಣೆ ಅನುದಾನ ಭಾರತ ಹಿನ್ನೆಲೆ ರದ್ದಾಗಿದ್ದು ಕೇವಲ ಲಘು ದೀಪಾಲಂಕಾರಕ್ಕೆ ಮಾತ್ರ ಗ್ರಾಮೀಣ ದಸರಾ ಸೀಮಿತವಾಗಿದೆ. ಇಂದು ಸಂಜೆ 4 ರಿಂದ 10 ರವರೆಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಬೇಕಿತ್ತು. ಸುಮಾರು 10 ಲಕ್ಷ ರು ಅಂದಾಜು ರೂಪುರೇಷೆಯನ್ನು ಸಿದ್ಧಪಡಿಸಲಾಗಿತ್ತು. ಆದರೆ ಗ್ರಾಮೀಣ ದಸರವೇ ರದ್ದಾಗಿದ್ದು ಗ್ರಾಮಸ್ಥರಲ್ಲಿ ಬೇಸರ ಮೂಡಿಸಿದೆ. ಜಿಲ್ಲಾ ಕೇಂದ್ರಕ್ಕೆ ಮಾತ್ರ ಸೀಮಿತವಾದ ದಸರಾ ಆಚರಣೆ ಗ್ರಾಮೀಣ ಭಾಗದಲ್ಲಿ ಕೇವಲ ಲಘು ದೀಪಾಲಂಕಾರಕ್ಕೆ ಸೀಮಿತವಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರುವುದನ್ನು ಖಂಡಿಸಿ ಚಾಮರಾಜನಗರದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಕಾವೇರಿ ನೀರು ವಿವಾದ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಕನ್ನಡಪರ ಸಂಘಟನೆಗಳಿಂದ ಹೋರಾಟ ತೀವ್ರಗತಿಯಲ್ಲಿ ಸಾಗುತ್ತದೆ. ಪ್ರತಿದಿನ ಒಂದಲ್ಲ ಒಂದು ರೀತಿಯಾಗಿ ಪ್ರತಿಭಟನೆಯನ್ನು ನಡೆಸಿ ಸರ್ಕಾರದ ಗಮನ ಸೆಳೆಯುತ್ತಿರುವ ಪ್ರತಿಭಟನಾಕಾರರು ಇಂದು ಗುದ್ದಲಿ ಪಿಕಾಸಿ ಸಲಕೆಯನ್ನು ಹಿಡಿದು ನೀರು ಇಲ್ಲದೆ ಕೃಷಿ ಸಲಕರಣೆಗಳು ನಿಷ್ಪ್ರಯೋಜಕವಾಗಿದೆ ಎಂದು ಪ್ರತಿಭಟಿಸಿ
ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನ ಸಿವಿ ಕೇಶವಮೂರ್ತಿ ಹಾಗೂ ನಳಿನ ದಂಪತಿಗಳ ಮನೆಯಲ್ಲಿ 25-30 ವರ್ಷಗಳಿಂದ ಗೊಂಬೆಗಳನ್ನ ಇಟ್ಟು ದಸರಾ ಹಬ್ಬವನ್ನ ಆಚರಣೆ ಮಾಡುತ್ತಿದ್ದಾರೆ. ಆದರೆ ಈ ವರ್ಷ ವಿಶೇಷವಾದ ಗೊಂಬೆಗಳನ್ನ ಕೂರಿಸಿ ಆಚರಣೆ ಮಾಡುತ್ತಿದ್ದಾರೆ. ಅವು ಯಾವ ರೀತಿಯ ಬೊಂಬೆಗಳು ನೋಡೋಣ ಬನ್ನಿ. ನಾಡಿನೆಲ್ಲೆಡೆ ದಸರಾ ಹಬ್ಬದ ಹಿನ್ನೆಲೆ ಕಲ್ಪತರು ನಾಡು ತುಮಕೂರಿನಲ್ಲಿ ಕಳೆಗಟ್ಟಿದ ಸಾಂಪ್ರದಾಯಿಕ ಬೊಂಬೆಗಳ ಪೂಜೆ ಭರ್ಜರಿಯಾಗಿದ್ದು ಈ ದಂಪತಿಗಳು ಇಡೀ ಮನೆಯನ್ನು ಕಲರ್ಫುಲ್ ಬೊಂಬೆಮಯ ಮಾಡಿದ್ದಾರೆ. ಮೊದಲಿಗೆ ಒಂದು ಟೀಪಾಯ್ನಲ್ಲಿ ಬೊಂಬೆಗಳನ್ನು ಕೂರಿಸುವುದನ್ನು ಆರಂಭಿಸಿ ಈಗ ಮನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂಬೆಗಳು ಆವರಿಸಿಕೊಂಡಿವೆ. ಈ ವರ್ಷದ ವಿಶೇಷ ಏನೆಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಗೊಂಬೆಗಳನ್ನು ಕೂರಿಸಿದ್ದು ಸರಸ್ವತಿ ಪೂಜೆಯನ್ನು ಈ ಸಮಯದಲ್ಲಿ ಮಾಡುತ್ತೇವೆ. ಯಾಕಂದರೆ ಮಕ್ಕಳು ಸಂಸ್ಕೃತಿಯನ್ನು ಕಲಿಯಲು ಮಾಡಲಾಗುತ್ತದೆ ಎಂದು ತಿಳಿಸಿದರು. ಅಮೋಘ ಟಿವಿಯ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಸಿ ವಿ ಕೇಶವಮೂರ್ತಿ ಅಂತ, ನನ್ನ ಪತ್ನಿ ನಳಿನಿ. ನಾವು ಸುಮಾರು 25-30 ವರ್ಷದಿಂದನೂ ಈ ನವರಾತ್ರಿ ಸಮಯದಲ್ಲಿ ಗೊಂಬೆಗಳ ಅಲಂಕಾರನ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಹೆಚ್ಚಿನ ಶ್ರಮ ನನ್ನ ಪತ್ನಿ ಇದ್ದಾನೆ. ಈ ಒಂದು ಗೊಂಬೆಗಳನ್ನು ನವರಾತ್ರಿಗಳಲ್ಲಿ ಅರೇಂಜ್ ಮಾಡೋದು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಮುಂಚೆಯಿಂದನೂ ಬಂದಿದೆ. ಸಾಮಾನ್ಯ ಮೈಸೂರು ಪ್ರಾಂತ್ಯ ಮತ್ತು ಈ ತಮಿಳ್ನಾಡು ಕಡೆ ಎಲ್ಲ ಇದನ್ನು ಗೊಲು ಫೆಸ್ಟಿವಲ್ ಅಂತ ತುಂಬ ಇಷ್ಟಪಟ್ಟು ಇದನ್ನು ಆಚರಣಿಸ್ತಾರೆ. ನಾವಿಲ್ಲೇನು ಮಾಡಿದ್ವಿ, ವಿಶೇಷವಾಗಿ ನಮ್ಮ ಕರ್ನಾಟಕದ ಮತ್ತು ಬೇರೆ ಬೇರೆ ಎಲ್ಲ ರಾಜ್ಯಗಳ ದೇವಸ್ಥಾನಗಳು ಅಲ್ಲಿರುವಂಥ ದೇವರ ಗೊಂಬೆಗಳು, ಆಮೇಲೆ ನಮ್ಮ ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡೋ ಇತರ ಕೆಲವು ವಿಷಯಗಳು, ಮತ್ತು ಈ ಸರ್ತಿ ವಿಶೇಷವಾಗಿ ಒಂದಿಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಕೂಡ, ನಾನು ತುಮಕೂರಿನಲ್ಲಿ ಕೆಮಿಸ್ಟ್ರಿ ಕ್ಲಾಸಸ್ನ ನಡೆಸ್ತಾ ಇದ್ದೀನಿ. ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದಿಷ್ಟು ವಿಜ್ಞಾನದ ವಿಷಯವನ್ನು ಸೇರಿಸ್ಕೊಂಡಿದ್ದೀವಿ. ಜೊತೆಗೆ ಸರಸ್ವತಿ ಪೂಜೆ ಅಂತಲೂ ಈ ಸಮಯದಲ್ಲಿ ಮಾಡ್ತೀವಿ. ನಾನು ತಮಿಳ್ನಾಡು ಕಡೆಯವಳು, ಸೊ ಹಾಗಾಗಿ ಆಲ್ಮೋಸ್ಟ್ ಸಣ್ಣದ್ರಿಂದ ನಮ್ಮಮ್ಮ ಇಡ್ತಾ ಇದ್ದಿದ್ದು ನಾನು ನೋಡ್ಕೊಂಡು ಬಂದಿರೋದು ನಾನು. ಹಾಗಾಗಿ ಪ್ರತಿ ವರ್ಷ ಒಂದು ಜೊತೆ ಹೊಸ ಗೊಂಬೆ ತೊಗೋಬೇಕು ಅಂತ ತೊಗೊಂಡು ಒಂದು ಸಣ್ಣ ಟೀಪಾಯ್ನಲ್ಲಿ ಶುರು ಮಾಡಿದ್ದು ಇವತ್ತು ಇಷ್ಟು ಗೊಂಬೆಗಳಾಗಿದೆ. ಸೊ ಇಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಏನೇ ಶ್ರಮ ಇದ್ರೂ ಪ್ರತಿ ವರ್ಷನೂ ಒಂದಿಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀನಿ. ಬೇರೆ ಬೇರೆ ಥೀಮ್ಸು ಎಲ್ಲ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಿಮ್ಮ ತಾಯಿಯವ್ರ ಮನೆಯಲ್ಲೂ ಸಹ ಇತರ ಇಡ್ತಾರೆ? ನಮ್ಮ ಅಮ್ಮನ ಮನೆಯಲ್ಲೂ ಇಡ್ತಾರೆ, ಇದೇ ಥರ ಇಡ್ತಾರೆ. ಮೆಟ್ಲಿಟ್ಟು ಅವರು ಚೆನ್ನೈ ಕಡೆಯವರು, ಪ್ರಾಪರ್ ಚೆನ್ನೈ ಕಡೆಯವರು, ಹಾಗಾಗಿ ತುಂಬ ದೊಡ್ಡದಾಗೆ ಇಡ್ತಾರೆ ಅವ್ರ ಮನೆಯಲ್ಲಿ. ಅದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.